ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಕ್ಯಾಶಿಯೋ ಜಿ ಶಾಕ್ ವಾಚ್ನ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬೋಣ ಹೇಗಿರುತ್ತೆ ಅಂತ. ಇದರ ಮಾಡೆಲ್ ಬಂದ್ಬಿಟ್ಟು GG 1001A3 ಅಂತ. ನೋಡಿ, ಇದು ಒರಿಜಿನಲ್ ಬಾಕ್ಸು. ಇದು ಫುಲ್ಲು ಮಡ್ ರೆಸಿಸ್ಟೆನ್ಸು, ಫುಲ್ಲಿ ಶಾಕ್ ರೆಸಿಸ್ಟೆನ್ಸು ಕೂಡ. ಇದ್ರ ಗ್ಲಾಸ್ನ ಫುಲ್ಲಿ ಮಿನರಲ್ಸಿಂದ ಮಾಡಿದ್ದಾರೆ. ಬಟ್ ಇದು ಅಪ್ ಟು 200 meter ತನಕ ವಾಟರ್ ರೆಸಿಸ್ಟೆನ್ಸ್ ಇದೆ. ಬಟ್ ಇದರಲ್ಲಿ ಥರ್ಮೋಮೀಟರ್ ಸಹ ಇದೆ. 10 degrees to 60 degrees Celsius ತನಕ ಥರ್ಮೋಮೀಟರ್ ತೋರಿಸುತ್ತೆ ಟೆಂಪ್ರೇಚರು. ಮತ್ತು 48 world timings ತೋರಿಸುತ್ತೆ. ಇದು ಟೋಟಲಿ ವರ್ಲ್ಡ್ ಟೈಮ್ಸ್ ಇದೆ. ಸ್ಟಾಪ್ ವಾಚ್ ಇದೆ, ಕೌಂಟ್ ಡೌನ್ ಟೈಮರ್ ಇದೆ, ಮತ್ತು 5 daily alarms ಇದೆ. 5 alarmನ ಇಟ್ಕೊಬೋದು ನೀವು. ಮತ್ತು ಟೈಮ್ ಟು ಟೈಮು ಅವರ್ಲಿ ಸಿಗ್ನಲ್ ತೋರಿಸುತ್ತಿದ್ದು. ಲೋ ಬ್ಯಾಟರಿ ಆದರೆ ಲೋ ಬ್ಯಾಟರಿ ಇಂಡಿಕೇಟರ್ ತೋರಿಸುತ್ತೆ. ಮತ್ತು ಆಟೋ ಕ್ಯಾಲೆಂಡರ್ ಇದೆ, ಅಪ್ ಟು 2100 ತನಕ ಇದೆ ಆಟೋ ಕ್ಯಾಲೆಂಡರು. ಮತ್ತು ಟೈಮ್ ಫಾರ್ಮೆಟು 12 to 24 hours ತನಕ ಇಟ್ಕೊಬೋದು. ಇದ್ರ ಬ್ಯಾಟ್ರಿ ಲೈಫ್ ಬಂದುಬಿಟ್ಟು 2 years ಇದೆ. ಮತ್ತು ಇದು ಕಾಂಪಸ್ ಇದೆ ಇದರಲ್ಲಿ. ಮತ್ತು ಟ್ವಿನ್ ಸೆನ್ಸರ್ ಇದೆ ನೋಡಿ, ಇದು ಮಡ್ ರೆಸಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ. ಫುಲ್ಲಿ ಚೆನ್ನಾಗಿ ನೋಡಿ, ಇಲ್ಲಿ ಟ್ವಿನ್ ಸೆನ್ಸರ್ ಇದೆ. ಇದನ್ನ ಆಮೇಲೆ ಹೇಳ್ತೀನಿ ನಾನು. ಫುಲ್ಲಿ ಬಟನ್ಸ್ ಎಲ್ಲ ಡೈಮಂಡ್ ಸ್ಟ್ರಕ್ಚರಿಂದ ಮಾಡಿದ್ದಾರೆ. ಟೋಟಲಿ ಇದು ಮಿಲಿಟರಿ ವಾಚ್ ಇದ್ದಂಗೆ ಇದೆ. ಇದು ಒರಿಜಿನಲ್ ಲೋಗೋ ಇದು ಜಿ ಶಾಕಿಂದು. ಇಲ್ಲೂ ಸಹ ಬರ್ದಿದೆ ನೋಡಿ, ಜಿ ಶಾಕ್ ಅಂತ. ಇದ್ರ ಒರಿಜಿನಲ್ ಪ್ರೈಸ್ ಬಂದ್ಬಿಟ್ಟು 13,500 rupees. ಆನ್ಲೈನಲ್ಲಿ ನಿಮಗೆ ಕಡಿಮೆ ಕೂಡ ಸಿಗ್ಬೋದು, ಹೆಚ್ಚಿಗೆ ಕೂಡ ಸಿಗ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಅದನ್ನು ಎಲ್ಲಿಂದ ತೊಗೊಬೇಕಂತ. ನಾನು ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಬೋದು ನೋಡಿ. ಮತ್ತು ಫ್ರೆಂಡ್ಸ್, ಇದರಲ್ಲಿ 6 modes ಒಂದು ಕೌಂಟೌನ್ ಟೈಮರು, ಅಲಾರಾಮು, ಕಾಂಪಸ್ಸು, ಟೈಮು, ವರ್ಲ್ಡ್ ಟೈಮು, ಮತ್ತು ಸ್ಟಾಪ್ ವಾಚು ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಇಷ್ಟು 6 modes ಇದರಲ್ಲಿ. ಒಂದೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನೋಡ್ಕೊಳ್ಳಿ ಕರೆಕ್ಟಾಗಿ. ಈ ಕಡೆ ಮೇಲೆ ಅಡ್ಜಸ್ಟು, ಮೋಡು, ಲೈಟ್ ಮತ್ತು ಸರ್ಚ್ ಇದೆ. ಮಧ್ಯದಲ್ಲಿ ಕಾಂಪಾಕ್ಸ್ ಇದೆ. ಕಾಂಪಾಕ್ಸ್ನ ಲಾಸ್ಟಿಗೆ ತೋರಿಸ್ತೀನಿ ನಾನು ಹೇಗೆ ವರ್ಕ್ ಆಗುತ್ತೆ ಅಂತ. ಬನ್ನಿ ಈಗ ಒಂದೊಂದೇ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ನಾನು. ಕರೆಕ್ಟಾಗಿ ಕೇಳ್ಕೊಳ್ಳಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇದು ನೋಡಿ. ಇಲ್ಲಿ ಅಡ್ಜಸ್ಟ್ ಅಂತಿದೆಯಲ್ಲ, ಅಡ್ಜಸ್ಟ್ ಬಟನ್ನ ಒತ್ತಿ ಹಿಡ್ಕೊಬೇಕು. ಇಲ್ಲಿ ಸೆಟ್ ಅಂತ ಬಂತು ನೋಡಿ. ಈಗ ಇಲ್ಲಿ ನೋಡಿ, ಡೆಲ್ಲಿ ಅಂತ ತೋರಿಸ್ತಾ ಇದೆ. ಅದನ್ನು ಬೇಕಾದ್ರೆ ಚೇಂಜ್ ಮಾಡ್ಕೊಬೋದು ನೀವು. ಡೆಲ್ಲಿ, ಕರಾಚಿ, ಕಾಬೂಲು, ಯಾವುದಕ್ಕೆ ಬೇಕಾದ್ರೆ ಇಟ್ಕೊಬೋದು. ಟೋಟಲ್ ಆಗಿ 48 major cities ತೋರಿಸಿದೆ ಇದರಲ್ಲಿ ನೋಡಿ. ಈಗ ದುಬೈ ಬಂತು ಅಲ್ಲಿ, ಯಾವುದಕ್ಕೆ ಬೇಕಾದ್ರೂ ಸೆಟ್ ಮಾಡ್ಕೊಬೋದು ನೀವು. ನಾನು ವರ್ಲ್ಡ್ ಟೈಮಿಂಗ್ಸ್ ಬಂದಾಗ ತೋರಿಸ್ತೀನಿ ಅದನ್ನ ಮತ್ತೆ. ಈಗ ನೋಡಿ, ನಾನು ಡೆಲ್ಲಿಗೆ ಸೆಟ್ ಮಾಡ್ತೀನಿ, ಡೆಲ್ಲಿ ಟೈಮಿಂಗ್ಸಿಗೆ. ಡೆಲ್ಲಿ ಅಂತ ಬಂತು, ಇದಕ್ಕೆ ಸೆಟ್ ಮಾಡಿದ್ದೀನಿ. ಈಗ ಸೆಟ್ ಮಾಡ್ತಾ ಇದ್ದೀನಿ ನೋಡಿ, ಸೆಟ್ ಆಯಿತು ಡೆಲ್ಲಿಗೆ. 9:16 ಅಂತ ಇದೆ. ಮತ್ತು ಇದು ಟೈಮ್ ಫಾರ್ಮೆಟು, 12 hours ಬೇಕಾದ್ರೆ ಇಟ್ಕೊಬೋದು, 24 hours ಬೇಕಾದ್ರೆ ಇಟ್ಕೊಬೋದು. ನಾನು 12 hours ಇಟ್ಟಿದ್ದೀನಿ ಟೈಮ್ ಫಾರ್ಮೆಟು ನೋಡಿ. ಈಗ ಸೆಟ್ ಆಯಿತು. ಮತ್ತು ಸೆಕೆಂಡ್ಸ್ ತೋರಿಸ್ತಾ ಇದೆ, ಸೆಕೆಂಡ್ಸ್ ಬೇಕಾದ್ರೆ ಸೆಟ್ ಮಾಡ್ಕೊಬೋದು. ಇದು ಟೈಮಿಂಗು, ಮತ್ತು ಮಿನಿಟ್ಸು ಯಾವ ಥರ ಬೇಕಾದ್ರೆ ಸೆಟ್ ಮಾಡ್ಕೊಬೋದು ನೋಡಿ. ಈಗ ನೋಡಿ, ಈಗ ನಾನು 7:19 ಸೆಟ್ ಮಾಡ್ತೀನಿ. ಇದರಲ್ಲಿ ಮಾಮೂಲಿ ವಾಚ್ ಥರ ನೀವು ಹೀಗೆ ಬಟನ್ ಹಿಡ್ಬಿಟ್ಟು ಟೈಮ್ ಸೆಟ್ ಮಾಡೋಕ್ಕೆ ಇಲ್ಲ, ಆಟೋಮೆಟಿಕ್ಕಾಗಿ ಟೈಮ್ ಸೆಟ್ ಆಗುತ್ತೆ ನೋಡಿ. 7:19 ಇಟ್ಟು ಕ್ಲಿಕ್ ಮಾಡ್ತೀನಿ ನಾನು. 1 minute. ಮತ್ತು ಇದು ಏರ್ ಸೆಟ್ಟಿಂಗು, ಏರ್ ಸೆಟ್ಟಿಂಗ್ ಆಗಿಲ್ಲ, ಏರ್ ಸೆಟ್ಟಿಂಗ್ ಆಗಬೇಕು. ಅಪ್ ಟು 2100 ತನಕ ಇಟ್ಕೊಬೋದು. ಮತ್ತು ಇದು ಡೇಟ್ ಸೆಟ್ಟಿಂಗು, ಮಂತ್ ಮತ್ತು ಡೇಟು, 6 months 23 dates. ಟೋಟಲ್ ಎಲ್ಲ ಟೈಮ್ ಸೆಟ್ ಆದಮೇಲೆ ಓಕೆ ಕೊಟ್ಟರೆ ನಿಮಗೆ ರನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈಗ 7:00
ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಕರೆಕ್ಟ್ ಆಗಿ ನಿಲ್ಲುತ್ತದೆ, ಯಾಕಂದ್ರೆ ಟೈಮ್ ಸೆಟ್ ಮಾಡಿದಷ್ಟಕ್ಕೆ. ಇದೇ ತರ ಇದ್ರು ವಾಚ್ ಸ್ಪೆಷಾಲಿಟಿನೇ ಇದು, ನೀವು ಮಾಮೂಲಿ ವಾಚ್ಗಳ ತರ ಇಲ್ಲ ಇದು. ಮುಂದೆ ನೋಡ್ತಾ ಇದ್ದೀವಿ, ಇನ್ನೂ ಫೀಚರ್ಸ್ ಇದಾವೆ ಇದರಲ್ಲಿ, ತೋರಿಸ್ತೀನಿ. ನಾನು 9:00 ಸೆಟ್ ಮಾಡ್ತೀನಿ, ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಬಹುದು ನಿಮಗೆ ಮೋಡ್ ಬಗ್ಗೆ. ನೋಡಿ, ಟೈಮ್ ಆದ್ಮೇಲೆ ವರ್ಲ್ಡ್ ಟೈಮ್ ತೋರಿಸ್ತೀನಿ. ಸೆಕೆಂಡ್ ಒನ್ ವರ್ಲ್ಡ್ ಟೈಮ್ಸ್ ಇದೆ, ಮೋಡ್ ಬಂತ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು, ವರ್ಲ್ಡ್ ಟೈಮ್ಸ್ಗೆ ಆಗುತ್ತೆ. ನೋಡಿ, ಸಿಂಗಾಪುರ್ ಅಂತ ಬಂತು ವರ್ಲ್ಡ್ ಟೈಮ್ಸ್ ಅಲ್ಲಿ, ಹಾಂಗ್ಕಾಂಗು. 9 ದೇಶಗಳು ಬರ್ತವೆ, ಯಾವ್ದಕ್ಕೆ ಬೇಕಾದ್ರೂ ಸೆಟ್ ಮಾಡ್ಬೋದು. ಇದು ಸ್ಟಾಪ್ ವಾಚು, ನೆಕ್ಸ್ಟ್ ಮೋಡ್ ಇದು ಸ್ಟಾಪ್ ವಾಚು. ಇಲ್ಲಿ ಹೋಗಿದೆ ನೋಡಿ, ಆರೋ ಮಾರ್ಕ್. ನೋಡಿ, ಸ್ಟಾಪ್ ವಾಚ್ ರನ್ ಆಗ್ತಾ ಇದೆ. ರೀಸೆಟ್ ಆಯಿತು ಫುಲ್ಲಿ. ನೆಕ್ಸ್ಟ್ ಮೋಡ್ ಬಂದುಬಿಟ್ಟು ಕೌಂಟ್ ಡೌನ್ ಟೈಮರ್. ಇದು ಅಪ್ ಟು 60 ಮಿನಿಟ್ ತನಕ ಮಾಡ್ಕೊಬೋದು ನೀವು. ಮ್ಯಾಕ್ಸಿಮಮ್ 1 ಸೆಕೆಂಡಿಂದ ಸ್ಟಾರ್ಟ್ ಆಗುತ್ತೆ ಇದು. ನೋಡಿ, ನೆಕ್ಸ್ಟ್ ಮೋಡ್ ಇದು. ನೆಕ್ಸ್ಟ್ ಮೋಡ್ ಬಂದುಬಿಟ್ಟು ಅಲಾರಾಮು. ಟೋಟಲ್ ಆಗಿ 5 ಅಲಾರಾಮ್ನ ಸೆಟ್ ಮಾಡ್ಬೋದು ನೀವು, ಇನ್ಕ್ಲೂಡಿಂಗ್ ಸ್ನೂಸ್ ಅಂತ ಇದೆ. ನೋಡಿ, ಸ್ನೂಸ್ ಅಂತ ಇದೆ, ಅದು ಸೇರಿ 5 ಅಲಾರಾಮ್ ಟೋಟಲ್. ನೀವು ಅಲಾರಾಮ್ ಸೆಟ್ ಮಾಡಿ ತೋರಿಸ್ತೀನಿ ಕರೆಕ್ಟಾಗಿ. ಮತ್ತೆ ಟೈಮ್ ಟು ಟೈಮ್ ನಿಮಗೆ ಅಲಾರಾಮ್ ತೋರಿಸ್ತಾನೆ ಇರುತ್ತೆ. ನೋಡಿ, ಈಗ ನಾನು 3:20 ಅಲಾರಾಮ್ ಇಟ್ಟಿದ್ದೀನಿ, 3:20 ಆಯಿತು. ನೋಡಿ, ರನ್ ಆಗ್ತಾ ಇದೆ ಅಲಾರಾಮು. ಅಲಾರಾಮ್ 2 ನಾನು ಇಟ್ಟಿದ್ದೀನಿ. ಮತ್ತೆ ಫ್ರೆಂಡ್ಸ್, ನೆಕ್ಸ್ಟ್ ಫ್ಯೂಚರ್ಸ್ ಇರೋದು ಇದರಲ್ಲಿ ಥರ್ಮೋಮೀಟರ್, ಟೆಂಪ್ರೇಚರ್ ಏನಿದೆ ಅದು ನೋಡಿ. ಇಲ್ಲಿ ಟೆಂಪ್ರೇಚರ್ ಅಂತ ತೋರಿಸ್ತಿದೆ. ನೋಡಿ, ಕ್ಲಿಕ್ ಮಾಡಿದ್ನಿ, ಟೆಂಪ್ರೇಚರು 33.1 ಡಿಗ್ರಿ ಸೆಲ್ಸಿಯಸ್ ಇದೆ ಇಲ್ಲಿದ್ರು ಟೆಂಪ್ರೇಚರು. ಮತ್ತೆ ಫ್ರೆಂಡ್ಸ್, ನೆಕ್ಸ್ಟ್ ಫ್ಯೂಚರ್ಸ್ ಬಂದ್ಬಿಟ್ಟು ಇದರಲ್ಲಿ ಲೈಟ್ ಟ್ವಿನ್ ಸೆನ್ಸರ್ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಈಗ ಇದು ಬಟನ್ ಪ್ರೆಸ್ ಮಾಡ್ತಾ ಇದ್ದೀನಿ, ಬಟನ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ ಲೈಟು. ವಿತೌಟ್ ಬಟನ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ತೋರಿಸ್ತೀನಿ, ಅದನ್ನೇ ಪಿನ್ ಸೆನ್ಸರ್ ಅಂತ ಹೇಳ್ತಾರೆ. ಲೈಟ್ ಮೋಡ್ ಬಟನ್ ಇದೆಯಲ್ಲ, ಅದನ್ನ ಲಾಂಗ್ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಅಲ್ಲಿ ಪಿನ್ ಸೆನ್ಸರ್ ಅಂತ ಒಂದು ಮೋಡ್ ಬರುತ್ತೆ. ಈಗ ನೋಡಿ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಇದು ನೋಡಿ, ನಾನು ಲೈಟಿಂಗ್ ಬಟನ್ ಯಾರು ಗೊತ್ತಿಲ್ಲ, ಆಟೋಮೆಟಿಕ್ ಆನ್ ಆಗ್ತಾ ಇದೆ. ನೀವು ಕೈ ಕಟ್ಕೊಂಡಾಗ ಆಟೋಮೆಟಿಕ್ ಕೈ ಟೈಮ್ ನೋಡ್ಬೇಕಂದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ರಾತ್ರಿ ಹೊತ್ತು ಮತ್ತೆ ಎಲ್ಲರೂ ಟ್ರೆಕ್ಕಿಂಗ್ ಹೋದಾಗ ಯೂಸ್ ಮಾಡ್ಕೊಬೋದು ಆರಾಮಾಗಿ. ಬಟ್ ಇದು ಬ್ಯಾಟ್ರಿ ತಿನ್ನುತ್ತೆ ಸಿಕ್ಕಾಬಟ್ಟೆ. ಮತ್ತೆ ಆಫ್ ಮಾಡ್ಬೇಕಂದ್ರೆ ಅದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಆಫ್ ಆಗ್ಬಿಡುತ್ತೆ. ನೋಡಿ, ಆಫ್ ಆಯ್ತು ಈಗ. ಮತ್ತೆ ನೆಕ್ಸ್ಟ್ ಒಂದು ಕಾಂಪಾಸು. ಈ ವಾಚ್ ಸಿವಿಲ್ ಇಂಜಿನಿಯರ್ಸ್ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಮನೆ ನೋಡ್ಕೊಂಬರೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಇದು ನೋಡಿ, ಇದು ನೀಡಲ್ ಇದೆಯಲ್ಲ, ಇದೇ ನಿಮಗೆ ನಾರ್ತ್ ಡೈರೆಕ್ಷನ್ ತೋರಿಸೋದು, ಡೈರೆಕ್ಷನ್ ತೋರಿಸೋದೆ ಅದು. ನೋಡಿ, ಈಗ 240 ಡಿಗ್ರಿ ಸೌತ್ ವೆಸ್ಟ್, 206 ಡಿಗ್ರಿ. ಇದು 10 ಸೆಕೆಂಡ್ ಆದರೆ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಮತ್ತೆ ಆನ್ ಮಾಡಬೇಕು ಕಾಂಪಸ್ ಆನಾಗಿ. ನೋಡಿ, ಸೌತ್ 216 ಡಿಗ್ರಿ, ಸೌತ್ ವೆಸ್ಟ್ 220 ಡಿಗ್ರಿ. ಈ ಥರ ಯೂಸ್ ಮಾಡ್ಕೊಬೋದು ಯಾವ ಥರ ಬೇಕಾದ್ರೂ. ಮತ್ತು ಇದರಲ್ಲಿ ಇನ್ನೊಂದು ಫೀಚರ್ಸ್ ಅಂದರೆ ಹಾರ್ಡ್ ರೀಸೆಟ್ ಇದೆ ಇದರಲ್ಲಿ. ಮೊಬೈಲಲ್ಲಿ ಹೆಂಗೆ ಹಾರ್ಡ್ ರೀಸೆಟ್ ಇದೆಯೋ ಅದೇ ಥರ ಇದರಲ್ಲೂ ಇದೆ. ಆಟೋಮೆಟಿಕ್ ಟೈಮ್ನ ಅದೇ ಸೆಟ್ ಮಾಡ್ಕೊಂಬಿಡುತ್ತೆ. ಬನ್ನಿ, ಅದನ್ನು ತೋರಿಸ್ತೀನಿ ಈಗ. ನೋಡಿ, ಇದು ಅಡ್ಜಸ್ಟ್ ಬಟನ್ ಇದೆಯಲ್ಲ, ಅದನ್ನ ಲಾಂಗ್ ಪ್ರೆಸ್ ಮಾಡಿದರೆ ಹಾರ್ಡ್ ಸೆಟ್ ಅಂತ ಬರುತ್ತೆ. ನೋಡಿ, ಈಗ ತೋರಿಸ್ತೀನಿ, ಲಾಂಗ್ ಪ್ರೆಸ್ ಮಾಡಿದ್ದೀನಿ. ನೋಡಿ, ಅಡ್ಜಸ್ಟ್ ಅಂತ ಬಂತು, ಹಾರ್ಡ್ ಸೆಟ್ ಅಂತ ಬಂತು. ಮತ್ತೆ ನೋಡಿ, ಈಗ ಕ್ಲಿಕ್ ಮಾಡಿದ್ದೀನಿ ನಾನು, ಹಾರ್ಡ್ ಸೆಟ್ ಆಗ್ತಿದೆ. ಅದು 12 ಗಂಟೆಗೆ ಬಂದು ನಿಲ್ಲುತ್ತೆ. ನಿಂತ್ಮೇಲೆ ಅದು ಎಷ್ಟು ಗಂಟೆ ಇರುತ್ತೆ, ಆ ಟೈಮಿಗೆ ಎಷ್ಟು ಗಂಟೆ ಇರುತ್ತೆ ಅದಕ್ಕೆ ರೀಸೆಟ್ ಆಗುತ್ತೆ ಅದು. ನೋಡಿ, ತೋರಿಸ್ತೀನಿ ಈಗ. ನೋಡಿ, 12 ಗಂಟೆಗೆ ಬಂದು ನಿಂತು,
ಪ್ಲಸ್ ಆರ್ ಮೈನಸ್ ಎರರ್ ಇರುತ್ತೆ, ನಾನು ರೀಸೆಟ್ ಮಾಡ್ಕೊಡಿ. ರೀಸೆಟ್ ಮಾಡ್ಕೊಂಡ್ಮೇಲೆ ಅಡ್ಜಸ್ಟ್ ಬಟನ್ನ ಕ್ಲಿಕ್ ಮಾಡಬೇಕು. ನೋಡಿ ಈಗ ಅಡ್ಜಸ್ಟ್ ಬಟನ್ ಕ್ಲಿಕ್ ಮಾಡಿದ್ದೀನಿ. ಆಟೋಮೆಟಿಕ್ ಆಗಿ ಅದು ಪ್ರೆಸೆಂಟ್ ಟೈಮ್ ಏನಿರುತ್ತೆ ಅದಕ್ಕೆ ಹೋಗಿ ಸೆಟ್ ಆಗುತ್ತೆ. ಇವಾಗ 2:18 ಇದೆ, ಸಾರಿ 19 ಇದೆ, ಅದಕ್ಕೆ ಹೋಗಿ ಸೆಟ್ ಆಗುತ್ತೆ. ನೋಡಿ ನೋಡಿ 2:19 ಸೆಟ್ ಆಯಿತು. ಮತ್ತು ಫ್ರೆಂಡ್ಸ್, ಇದು ಟ್ರೆಕ್ಕಿಂಗ್ಗೆ ತುಂಬ ಹೆಲ್ಪ್ ಆಗುತ್ತೆ ಈ ವಾಚ್. ಇದು ತುಂಬ ಚೆನ್ನಾಗಿದೆ ವಾಚ್, ಎಲ್ಲ ಫೀಚರ್ಸು ಇದೆ. ಮತ್ತು ಫ್ರೆಂಡ್ಸ್, ಇದು ಫುಲ್ಲಿ ವಾಟರ್ ಪ್ರೂಫ್ ಇದೆ. ಅಪ್ ಟು 200 meters ತನಕ ನಿಮಗೆ ವಾಟರ್ ರೆಸಿಸ್ಟೆನ್ಸ್ ಇದೆ. ಇದು ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆಯೇ ನಿಮ್ಗೆ ಏನಾರ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ಆದಷ್ಟು ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.